ಶನಿವಾರ ಸಂಜೆ 6ಕ್ಕೆ ಹೋಗಿತ್ತು ರೇಣುಕಾ ಸ್ವಾಮಿಯ ಜೀವ. ರೇಣುಕಾ ಸ್ವಾಮಿ ಕೊಲೆ ವಿಚಾರ ಪವಿತ್ರಗೆ ಗೊತ್ತೇ ಇರಲಿಲ್ಲ. ಹಲ್ಲೆ ಮಾಡಿ ಮನೆಗೆ ಹೋಗಿ ಬೆಚ್ಚಗಿದ್ರು. ಭಾನುವಾರ ಮಧ್ಯಾಹ್ನದವರೆಗೂ ಕೂಡ ಪವಿತ್ರಗೆ ರೇಣುಕಾ ಸ್ವಾಮಿಯ ಕೊಲೆ ನಡೆದು ಹೋಗಿದೆ, ಪ್ರಾಣನೇ ಹೊರಟೋಗಿದೆ ಅನ್ನೋದು ಗೊತ್ತಿಲ್ಲ. ಭಾನುವಾರ ಗೆಳತಿ ಪವಿತ್ರ ಗೌಡಗೆ ದರ್ಶನ್ ಕರೆ ಮಾಡಿ ಈ ವಿಚಾರ ಹೇಳಿರೋದು. ಪೊಲೀಸರು ಬರ್ತಾರೆ ಅಂತ ದರ್ಶನ್ ಹೇಳಿದಾಗ ಪವಿತ್ರ ಗೌಡಗೆ ಈ ವಿಷಯ ಗೊತ್ತಾಗಿರೋದು. ಆಗ ಪವನ್ಗೆ ಫೋನ್ ಮಾಡಿದಾಗ ಪವಿತ್ರ ಗೌಡಗೆ ಶಾಕಿಂಗ್ ಸುದ್ದಿ ಸಿಕ್ಕಿರುತ್ತೆ. ಈ ಕೃತ್ಯ ಭೌತಿಕ, ತಾಂತ್ರಿಕ ಮತ್ತು ಡಿಜಿಟಲ್ ಸಾಕ್ಷಿಗಳಲ್ಲಿ ಕೂಡ ಸಾಬೀತಾಗಿದೆ. ಅಂದರೆ ಪವಿತ್ರ ಗೌಡ ಅಲ್ಲಿ ಅಟ್ಟಹಾಸ ಮೆರೆದ ಮೇಲೆ ಮನೆಗೆ ಹೋದ ಮೇಲೆ ಪ್ರಾಣ ಹೋಗಿದೆ ಅನ್ನೋದು ಗೊತ್ತಾಗಿಲ್ಲ. ಶನಿವಾರ ಸಂಜೆನೆ ದರ್ಶನ್ಗೆ ಆ ವಿಷಯ ಗೊತ್ತಾಗಿದೆ. ಬಟ್ ಪವಿತ್ರ ಗೌಡಗೆ ಭಾನುವಾರ ಮಧ್ಯಾಹ್ನದವರೆಗೂ ಕೂಡ ನಾವೀಗ ಹೋಗಿ ಮೃಗೀಯವಾಗಿ ಹಲ್ಲೆ ನಡೆಸಿ ಬಂದವಲ್ಲ, ಆ ರೇಣುಕಾ ಸ್ವಾಮಿಯ ಪ್ರಾಣ ಹೋಗಿದೆ ಅನ್ನೋದೇ ಗೊತ್ತಿಲ್ಲ. ನನಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ, ಎತ್ತಾಕೊಂಡು ಬಂದಿದ್ರು, ಶೆಡ್ಡಿಗೆ ಹೋಗಿ ಚೆನ್ನಾಗಿ ಹಲ್ಲೆ ಮಾಡಿ ಬಂದಿದ್ದೀವಿ ಅನ್ನೋ ವಿಕೃತ ಸಂತೋಷದಲ್ಲಿ ಪವಿತ್ರ ಗೌಡ ಇದ್ದಿರಬಹುದೇನೋ. ಆದರೆ ಭಾನುವಾರ ಮಧ್ಯಾಹ್ನ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪವಿತ್ರ ಗೌಡಗೂ ಕೂಡ ಶಾಕ್ ಆಗುತ್ತೆ. ಖುದ್ದು ದರ್ಶನ್ ಫೋನ್ ಮಾಡಿ ಪವಿತ್ರ ಗೌಡಗೆ ಈ ಬಗ್ಗೆ ಹೇಳೋದು. ರೇಣುಕಾ ಸ್ವಾಮಿ ಪ್ರಾಣ ಹೋಗಿದೆ ಅನ್ನೋ ಮಾಡಿರೋ ಹಲ್ಲೆಯಿಂದ ಪೊಲೀಸರು ಹುಡುಕೊಂಡು ಬರ್ತಾರೆ ಮನೆಗೆ ಅಂತ ದರ್ಶನ್ಗೆ ಕೂಡ ಅಷ್ಟೊತ್ತಿಗಾಗಲೇ ಟೆನ್ಷನ್ ಶುರುವಾಗಿರುತ್ತೆ. ಅದಾದಮೇಲೆ ಪವಿತ್ರ ಗೌಡ ಪವನ್ನಿಂದ ಮಾಹಿತಿ ತಗೊಳ್ಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.